ಬಂದಿತ್ತು ಅಂತ. ಸೊ ಅದನ್ನು ತಿಳ್ಕೊಂಡ ಬಂದು ಅವಾಗೊಂದು ಅದನ್ನು ಮಾಡಿದ. ಸೊ ಈಗೇನದ ಅಂದ್ರೆ ಅವಕ್ಕೆ ಮಗು 4 ತಿಂಗಳು ಆದ ಸ್ಪೆಷಲಿ 3 ಮಂತ್ಸ್ 4 ಮಂತ್ಸ್ ಆದ ತಕ್ಷಣ ಅವಕ್ಕೆ ಗ್ರಹಣ ಶಕ್ತಿ ಇತ್ತು ಹೊಟ್ಟೆ ಒಳಗಿದ್ರು. ಸೊ ನೀವು ಏನೇನು ಅಭ್ಯಾಸ ಮಾಡ್ತೀರಿ, ಗರ್ಭಿಣಿ ಹೆಂಗಸರು ಏನೇನು ಮಾಡ್ತಾರೆ, ಯೋಗ ಇರಲಿ ಅಥವಾ ಮಂತ್ರಗಳ ಇದು ಅಥವಾ ಕೆಲವು ಕ್ರಿಯೆಗಳು ಅದೆಲ್ಲ ಡೀಟೇಲು ಎರಿಸ್ವಾಮಿ ಗುರುಜಿಯವರು ಪಂತ ಪಂಚತಂತ್ರ ಗುರುಕುಲದ ಹೆಡ್ ಅವರು ಬಂದು ತರಬೇತಿ ಕ್ಲಾಸ್ ತಗೊಳ್ಳೋದು. ಸೊ ಇದರದ್ದು ಉದ್ದೇಶ ಏನೇನಂದರೆ ಹುಟ್ಟುವ ಮಗು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸ್ಟ್ರಾಂಗ್ ಒಳ್ಳೆ ಪರ್ಸನಾಲಿಟಿ ತಗೊಂಡು ಹುಟ್ಟಬೇಕು ಅಂತ. ನಾವು 15 ವರ್ಷದಿಂದ ನಾವು ಮಾಡಿದ್ದೆ, ಇದ ಬಹಳ ಉಪಯೋಗ ಆಗಿತ್ತು. ಇದರಿಂದ ಏನಾಗ್ತದೆ, ಒಂದು ಆಹಾರ ಹೆಂಗ್ ನಾವು ಹೊಟ್ಟೆಗೆ ಗರ್ಭಿಣಿ ಕೊಡ್ತೇವಿ ಅದೇ ತರ ಇದು ಒಂದು ಜ್ಞಾನ ಕೊಡೋದು ಗರ್ಭಿಣಿ ಹೆಂಗಸರಿಗೆ. ಸೊ ದಟ್ ಹೊಟ್ಟೆಲಿರೋ ಮಗು ಅದನ್ನ ಅಬ್ಸರ್ವ್ ಮಾಡ್ಕೊತ ಒಳ್ಳೆ ಗುಡ್ ಕ್ವಾಲಿಟೀಸ್. ಸೊ ಅವ್ರ ಔಟ್ಕಮ್ ಈಸ್ ಟು ಬ್ರಿಂಗ್ ಬೆಸ್ಟ್ ಫಿಸಿಕಲ್ ಅಂಡ್ ಮೆಂಟಲಿ ಸ್ಟ್ರಾಂಗ್ ಬೇಬಿ. ಮತ್ತು ಇದು ಭಾಳ ಕಡೆ ನಡೆಸ್ತಾರ, ಸಕ್ಸಸ್ ಆಗ್ಯದ. ಅದಕ್ಕೆ ಇದು ಒಂದು ತರಬೇತಿ ಕೇಂದ್ರ ಇಟ್ಟು ಎರಿಸ್ವಾಮಿ ಅವರು ಆ ಗರ್ಭಿಣಿ ಹೆಂಗಸರಿಗೆಲ್ಲ ಕ್ಲಾಸಸ್ ನಡೆಸ್ಕೊಡ್ತಾರೆ. ಅವ್ರದ್ದು ಫೀಸ್ ತಗೋತಾರೆ, ನಾವಿದು ಒಬ್ಬರಿಗೂ ಇದೆಲ್ಲ ವರ್ಕ್ಶಾಪ್ ಇದು ಫ್ರೀ ಇಟ್ಟೇವಿ. ಆದರೆ ಅವ್ರದ್ದು ಗರ್ಭಿಣಿ ಹೆಂಗಸರು ಅವ್ರ ಫೀಸ್ ಏನು ಇರ್ತಾರ ಅದು ಮಾಡಿ 3 ತಿಂಗಳು ಇರ್ತಾವ ಕ್ಲಾಸಸ್. ಆನ್ಲೈನ್ ಕ್ಲಾಸು ತಗೋಬೋದು ಅವರು ಅಥವಾ ಅಲ್ಲಿ ಬಂದು ಅಟೆಂಡ್ ಮಾಡ್ಬೋದು ಎರಡು ತರ. ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ಧಾರವಾಡದಲ್ಲಿ ಹಾಸ್ಪಿಟಲ್ ವತಿಯಿಂದ ಇನಿಷಿಯೇಟಿವ್ ತಗೋತಿರೋದು. ಬಿಕಾಸ್ ಯೂಶಲಿ ಪೇಷಂಟ್ಸ್ ಆ ಕಡೆ ಈ ಕಡೆ ನೆಟ್ಟಲ್ಲಿ ಹುಡ್ಕೊಂಡು ಹೋದೇ ಟ್ರೈ ಕೆಲವೊಂದು ಆ್ಯಪ್ಸ್ ಇದಾವೆ, ಬಟ್ ಹಾಸ್ಪಿಟಲ್ ಇಸ್ ಅ ಫಸ್ಟ್ ಇನ್ ಧಾರವಾಡ ಈ ಇನಿಷಿಯೇಷನ್ ತಗೊಂಡು ಪೇಷಂಟ್ಸಿಗೆ ಅನುಕೂಲ ಆಗಿ ಒಬ್ರು ಹೋಲ್ಡ್ ಮಾಡಿ ಮಾಡ್ತಾರೆ. ಬಿಕಾಸ್ ಇದ್ರ ಬಗ್ಗೆ ಜಾಸ್ತಿ ಜನರಿಗೆ ಅವೇರ್ನೆಸ್ ಸಿಗಲಿ ಅಂತ. ಸೊ ಇದರಲ್ಲಿ ಯೋಗ, ಮೆಡಿಟೇಷನ್, ಗುಡ್ ಮ್ಯೂಸಿಕ್ ಲಿಸ್ನಿಂಗ್, ಹೆಲ್ದಿ ರೆಸಿಪೀಸ್ ತಗೋಬೇಕು ತಾಯಿ ಅಂದ್ರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಎಕ್ಸಸೈಸಸ್ ಬಗ್ಗೆ ಹೇಳ್ತಾರೆ, ಸೊ ದಟ್ ಇವನ್ ಪ್ರೆಗ್ನೆಂಟ್ ಲೇಡೀಸಿಗೆ ಬಿ ಪಿ ಸಮಸ್ಯೆಗಳು ಕಡಿಮೆ ಆಗ್ತವೆ, ಶುಗರ್ ಬೇಬಿ ತೂಕ ಕಡಿಮೆ ಇರೋದು ಇವೆಲ್ಲ ಚಾನ್ಸಸ್ ಕಡಿಮೆ ಮಾಡುತ್ತೆ. ಮತ್ತೆ ಬೇಬಿ ಹ್ಯಾಪಿ ಇರುತ್ತೆ, ಬೇಬಿ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ. ಸೊ ಇವೆಲ್ಲ ಸೈಂಟಿಫಿಕಲಿನೂ ಪ್ರೂವ್ ಆಗಿದೆ. ಅಂಡ್ ಇವನ್ ನಾರ್ಮಲ್ ಡೆಲಿವರಿಗೂ ಅನುಕೂಲ ಆಗಲಿಕ್ಕೆ ಕೆಲವೊಂದು ಎಕ್ಸಸೈಸಸ್ ಯೋಗಾಸನಸ್ ಎಲ್ಲ ಹೇಳ್ಕೊಡ್ತಾರೆ ಇದರಲ್ಲಿ. ಸೊ ಅದರಿಂದ ಇವನ್ ನ್ಯಾಚುರಲ್ ಬರ್ತಿಂಗಿಗೂ ಇದರಿಂದ ಬಹಳ ಇಫೆಕ್ಟಿವ್. ಇಷ್ಟು ತಿಂಗಳಿಂದ ಇಷ್ಟು ತಿಂಗಳು ಅಂತ ಹಂಗೇನಾದ್ರು ಪ್ರೆಗ್ನೆನ್ಸಿ